ಪಶ್ಚಿಮ ಬಂಗಾಳದ ರಣಘಾಟ್ ರೈಲ್ವೆ ನಿಲ್ದಾಣದಲ್ಲಿ ಸ್ವರಕೋಗಿಲೆ ಲತಾ ಮಂಗೇಶ್ಕರ್ ಅವರ ಪ್ರಸಿದ್ಧ ಗೀತೆ ಹಾಡಿ ಜೀವನ ನಡೆಸಿದ ರಾನು ಮಂಡಲ್ ಅವರ ಭವಿಷ್ಯ ಬದಲಾಗಿದೆ. ಇತ್ತೀಚೆಗೆ ಅವರ ಹಾಡು ದೇಶಾದ್ಯಂತ ವೈರಲ್ ಆಗಿದ್ದರಿಂದ ಇಡೀ ದೇಶದಲ್ಲಿ ತಮ್ಮ ಬಲವಾದ ಗುರುತನ್ನು ಮಾಡಿಕೊಂಡಿದ್ದಾರೆ. ದೊಡ್ಡ ವಿಷಯವೇನೆಂದರೆ ಮಂಡಲ್ ಈಗ ಬಾಲಿವುಡ್ನಲ್ಲಿಯೂ ಹಾಡಿ ಪೇಷಣಿಸಿಕೊಂಡಿದ್ದಾರೆ. ತೇರಿ ಮೇರಿ ಎನ್ನುವ ಹಾಡನ್ನು ಈಗ ಜನರ ಬಾಯಲ್ಲಿ ಹರಿದಾಡ್ತಾ ಇದೆ. ತನ್ನ ಕಷ್ಟದ ದಿನಗಳಿಂದ ಹೊರಬಂದು ರಾನು ಮಂಡಲಿಗ ಸೆಲೆಬ್ರಿಟಿ ಆಗಿದ್ದಾರೆ. ತನ್ನ ಮೊದಲ ಹಾಡಿಗೆ ಹಿಮೇಶ್ ರಶ್ಮಿ 6 ಲಕ್ಷ ರೂಪಾಯಿ ಸಂಪಾದನೆ ನೀಡಿ ಗೌರವಿಸಿದ್ದಾರೆ. ಇಷ್ಟೆಲ್ಲ ಫೇಮಸ್ ಆದ ಬಳಿಕ ರಾನುವನ್ನು ಹುಡುಕಿಕೊಂಡು ಬಿಟ್ಟು ಹೋದ ಮಗಳು ಕೂಡ ವಾಪಸ್ ಬಂದಿದ್ದಾಳೆ. ಒಂದೆಡೆ ತನ್ನ ಕುಟುಂಬ ಸಿಕ್ಕಿ ಖುಷಿ, ಇನ್ನೊಂದೆಡೆ ತನ್ನ ಹಾಡಿಗೆ ಸಿಕ್ಕ ಪ್ರೀತಿ. ಇವೆಲ್ಲದರಿಂದ ಸಂತಸದಲ್ಲಿರುವ ರಾನು ಮಂಡಲ್ಗೆ ದೊಡ್ಡ ಆಘಾತ ಇದೆ. ಹಾಗಾದರೆ ಆ ಆಘಾತ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿ ಇದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ರಾನು ಮಂಡಲ್ ಅವರ ಹಾಡು ಇಷ್ಟು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿಕೊಂಡು ಆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇತ್ತೀಚೆಗೆ ಹಾಡು ವೈರಲ್ ಆದ ಬಳಿಕ ರಾನಿಗೆ ಸಲ್ಮಾನ್ ಖಾನ್ ಮುಂಬೈನಲ್ಲಿ 55 ಲಕ್ಷದ ಮನೆ ಕೊಟ್ಟಿದ್ದಾರೆ ಎನ್ನುವ ಸುದ್ದಿಯೊಂದು ಬಹಳ ವೈರಲ್ ಆಗಿತ್ತು. ಕೆಲ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ವಿಷಯವನ್ನು ಬಿತ್ತರಿಸಿದ್ದವು. ವಿಪರ್ಯಾಸ ಎಂದರೆ ಈಗ ಅದೇ ವಿಷಯ ಮತ್ತೆ ಚರ್ಚೆಗೆ ಗ್ರಾಸವಾದರೆ ಇದೆಲ್ಲ ಸುಳ್ಳು ಎಂದು ರಣಘಟ್ನ ಆಮ್ರಾ ಶೋಯಬ್ ಶೋಯಿತಾನ್ ಕ್ಲಬ್ ಸದಸ್ಯ ವಿಕ್ಕಿ ಬಿಸ್ವಾಸ್ ಹೇಳಿದ್ದಾರೆ. ಈ ಕ್ಲಬ್ನ ಇಬ್ಬರು ಸದಸ್ಯರು ಮಂಡಲ್ ರಣಘಟ್ ರೈಲ್ವೆ ನಿಲ್ದಾಣದಲ್ಲಿ ಹಾಡುತ್ತಿದ್ದ ಹಾಡನ್ನು ಚಿತ್ರೀಕರಿಸಿದ್ದರು. ನಂತರ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿತ್ತು ಅಂತಲೇ ಹೇಳ್ಬೋದು. ಈವರೆಗೂ ರಾನು ಮಂಡಲ್ ಅವರನ್ನು ನಾವೇ ನೋಡಿಕೊಳ್ಳುತ್ತಿದ್ದೇವೆ. ಸಲ್ಮಾನ್ ಖಾನ್ ಅವರಿಂದ ರಾಣಿಗೆ 55 ಲಕ್ಷ ರೂಪಾಯಿ ಮೌಲ್ಯದ ಫ್ಲಾಟ್ ಕೊಡುಗೆ ನೀಡಲಾಗಿದೆ ಎಂಬುದು ಬರೀ ಸುಳ್ಳು ಎಂದು ಅವರು ಹೇಳಿದ್ದಾರೆ. ಈ ಬಗ್ಗೆ ರಾನು ಅವರು ಕೂಡ ಹೇಳಿಕೊಂಡಿದ್ದು, ತನಗೆ ಯಾವುದೇ ಫ್ಲಾಟ್ ದೊರೆತಿಲ್ಲ, ಆದರೆ ನಗರದಲ್ಲಿ ಒಂದು ಮನೆ ಸಿಕ್ಕಿದ್ದರೆ ಬಹಳ ಉಪಕಾರಿಯಾಗುತ್ತಿತ್ತು ಎಂದಿದ್ದಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಆಡುತ್ತಿದ್ದ ಈ ಮೇರು ಪ್ರತಿಭೆಗೆ ರಾತ್ರಿ ಜೀವನವೇ ಬದಲಾಗಿ ಬಿಟ್ಟಿತ್ತು. ಈಕೆ ಹಾಡುಗಳು ಟಿಕ್ಟಾಕ್ ಹಾಗೂ ಯೂಟ್ಯೂಬ್ನಲ್ಲಿ ಸಂಚಲನ ಮೂಡಿಸಿದ್ದವು. ಇದರೆಲ್ಲ ನಡುವೆಯೂ ರಾಣಿಗೆ ಮುಂಬೈ ಮಹಾನಗರದಲ್ಲಿ ಮನೆ, ಕಾರು ಎಲ್ಲವನ್ನ ಖ್ಯಾತನಟನ್ನು ನೀಡಿದ್ದಾರೆ ಎನ್ನುವ ಸುದ್ದಿಯನ್ನು ಕೂಡ ಹಲವಾರು ಮಂದಿ ಹಾಕಿದ್ದರು. ಆದರೆ ಸಲ್ಮಾನ್ ಖಾನ್ ಮನೆ ನೀಡಿಲ್ಲ ಎಂದು ಅವರ ಆಪ್ತ ಮೂಲಗಳೇ ತಿಳಿಸಿವೆ. ಇನ್ನು ಸಹಜವಾಗಿ ಈ ವಿಷಯ ರಾನವರ ಕಿವಿಗೆ ಬಿದ್ದಿಲ್ಲಿರಬಹುದು. ಇದರಿಂದ ಆಕೆಗೆ ಕೂಡ ಬಹಳಷ್ಟು ನೋವಾಗಿರಬಹುದು. ರಾನು ಅವರು ಈ ಕಷ್ಟದ ಸಂದರ್ಭದಲ್ಲಿ ಸರ್ಕಾರವಾದರ ಮುಂದೆ ಬಂದು ಇವರಿಗೆ ಆಶ್ರಯ ನೀಡಲಿ ಎನ್ನುವುದು ಅಭಿಮಾನಿಗಳ ಕೋರಿಕೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.